ಅಲ್ಲೇ ಕೊಡು ಸರ್, ತಂಗಿ ತಂಗಿ ಜಾಬ್ ಮಾಡ್ತಾರೆ ಮುಂದೆ ಡಿಪ್ಲೊಮಾ ಏನಾಯ್ತಂದ್ರೆ ನಮ್ಮ ಡಿಗ್ರಿ ಆಗಿದೆ ಫೋಟೋ ತಗೊಬಿಡಪ್ಪ ಮದುವೆ ಯಾವಾಗಿರೋದಮ್ಮ ಡಿಪ್ಲೊಮಾ ಡಿಗ್ರಿ ಅಲ್ಲ ಅದು ಯಾವ್ದು ಡಿಗ್ರಿ ಆದ್ರೆ ನಾವು ನೆಕ್ಸ್ಟ್ ಕೋಚಿಂಗ್ ಸೆಂಟರ್ ಸೆಲೆಕ್ಟ್ ಮಾಡ್ತೀನಿ ದೇವ್ರ ಒಳ್ಳೇದು ಮಾಡ್ತಾನಮ್ಮ. ಓಕೆ ಈ ಸಾರಿ ನನಗೆ ನಾವೇನು ದುಡ್ಡು ಕೊಟ್ಟಿನ ಅಂತಲ್ಲ, ನಾನು ಯಾವತ್ತು ಏನು ದಾನ ಮಾಡಿದ್ರೆ ಅದನ್ನ ಫಲಾಪೇಕ್ಷೆ ಕೇಳಲ್ಲ. ನಾವೇನಂದ್ರೆ ನಿಮ್ಮಂತವ್ರು ಸಾವಿರಾರು ಜನ ಇದಾರೆ ಶಿರೂಪ ತಾಲೂಕ್ನಾಗ, ಹೌದಾ? ನಮಗೆ ಎಮ್ ಎಲ್ ಎ ಒಂದು ಪದವಿನ ಸಿಕ್ಕರೆ ಏನಮ್ಮ, ನಿಮ್ಮಂತವ್ರು ಸಾವಿರಾರು ಜನ ಬದುಕಿ ಬಿಡ್ತಾರ ಅಂತ, ಬಡವ್ರು ಬದುಕಿ ಬಿಡ್ತಾರೆ. ನಾಳೆ ಅಧಿಕಾರಿಗಳು ಇರ್ತಾರ ಅಲ್ಲೇ ಸಮಸ್ಯೆ ಅಲ್ಲೇ ಬಗೆಹರಿತಾರ. ಏನ್ ಮಕ್ಕಂಗೆ ಈ ಸಲ ಒಂದು ಅವಕಾಶ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ ಭರತ್ ನಾಯ್ಕ ಕಣ್ಣಗ ನಾವ್ ಈ ಸಲ ಬಾರಿ ಗುರ್ತಿ ಓಟ್ ಹಾಕೋಣ ಅಂತ ಹೇಳಿ ಅಮ್ಮ. ಆಯ್ತು ಬರ್ತು ಅಮ್ಮ, ಒಂದೊಂದು ಅವಕಾಶ ಮಾಡ್ರಪ್ಪ ಸರ್, ಭಾರಿ ಗುರ್ತಿ ಮನೆಯೆಲ್ಲ ಬರೋದು ಹೌದಾ? ಹ್ಮ್ ಸಂತೋಷ, ಒಂದು ಅವಕಾಶ ಮಾಡ್ರಿ ಸರ್. ನಾನು ಒಂದೇ ಒಂದು ಕೇಳೋದೇನಂದ್ರೆ ಬಿಜೆಪಿ ಕಾಂಗ್ರೆಸ್ ನಾಗ ಇರ್ಲಿ ಬೇಡ ಅನ್ನಲ್ಲ ನಾನು, ಬಿಜೆಪಿ ಇಲ್ಲ ಕಾಂಗ್ರೆಸ್ ಸ್ವತಂತ್ರ, ಅದಕ್ಕಾಗಿ ಒಂದು ಅವಕಾಶ ಮಾಡ್ರಿ ಅಂತ ಸರ್. ಎಲ್ಲೇ ಇರ್ರಿ ಧರಪ್ ನಾಯ್ಕ ಒಂದು ಅವಕಾಶ ಹೇಳ್ರಿ ಯಾರನ್ನ. ಮನ್ಯಾಗ ಓದ್ತಾರ ಇದಾರ ಇದು ಭಾರಿ ಗುತ್ತಂತೇಳಿ ಆಮ್ ಆದ್ಮಿ ಪಕ್ಷ ದರಪ್ಪನ ಹಾಕಿ ನಿಂದಿರ್ತಾನೆ ಇರ್ತಾರ ಎಂ ಎಲ್ ಎಗೆ ಎಂತ ಈ ಪಕ್ಷಕ್ಕೆ ಹಾಕೋದ್ರಿಂದ ಏನಪ್ಪ ಉಪಯೋಗ ಅಂದ್ರೆ ನಿಮಗೆ 300 ಯೂನಿಟ್ ಕರೆಂಟ್ ಫ್ರೀ, 20,000 ಲೀಟ್ರು ಶುದ್ಧ ಕುಡಿಯುವ ನೀರು ತಿಂಗಳಿಗೆ ಅವು ಫ್ರೀ. ಆಮೇಲೆ ಶಾಲೆ ಮಕ್ಕಳಿಗೆ ಏನಿರ್ತೈತೆ ಡ್ರೆಸ್ಸು ಫೀಸು ಎಲ್ಲ ಅವರು ನೀವು ಏನು ಬಂದು ಸರಿ ಸೇರಿಸಿ ಬಂದರೆ ಅವರೇ ಎಲ್ಲ ನೋಡ್ತಾ ಇರ್ತಾರೆ. ಆಮೇಲೆ ಆಮೇಲೆ ಅಕ್ಕಿ 10 ಕೆಜಿ 2 ಕೆಜಿ ಬೇಳೆ 2 ಕೆಜಿ ಸಕ್ಕರೆ ಗೋಧಿ ಎಲ್ಲ ಫ್ರೀ ಕೊಡ್ಬೇಕು ಅಂದ್ರೆ ನೀವು ಹೋಗಿ ಲೈನ್ ನಿಂತು ತಾಂಬೋ ಸಿಕ್ಕಿಲ್ಲ ಮನೆಗೆ ಬಂದು ಕೊಡ್ತಾರೆ. ಒಂದ್ಸರಿ ಮಾಗಿ ಕೊಟ್ರೆ ಆಗಿತ್ತು ಏನಪ್ಪ. ಆಮೇಲೆ ರೈತರು ಸಾಲ ಮನ್ನಾ ಮಾಡುತ್ತೆ ಬೆಳೆ ಬೆಳೆ ನಷ್ಟ ಕೊಡುತ್ತೆ ಅವ್ರು ಬೇಡ ನಮ್ಗೆ ಅವ್ರದ್ದು ಬಿಟ್ಬಿಡ್ರಿ ಇದು ಹೊಸ ಪಕ್ಷ. ನಿಮ್ ಸಾಲ ಅಂದ್ರೆ ಮತ್ತೆ ಬರೀ ಸರ್ಕಾರಿ ಸಾಲ ಇಂದಲ್ಲ ಎಲ್ಲ ಪ್ರೈವೇಟ್ ಎಲ್ಲಿ ಇಲ್ಲಿದ್ರೆ ಅಲ್ಲೆಲ್ಲ ಓಟ್ ಸಾಲ ಮನ್ನಾ ಮಾಡುತ್ತೆ. ಇಷ್ಟೆಲ್ಲ ಅನುಕೂಲತೆ ಇದಾವ ಏನಪ್ಪ.
ದಯವಿಟ್ಟು ಮಾಡೋಣ ಭರತ್ ನಾಯ್ಕ ಅಂತ ಹೇಳಿ. ಕೊಟ್ರ ಪೇಪರ್ ನಮಸ್ತೆ ಯಜಮಾನ್ರ, ನಾನೇ ರೀ ಭರತ್ ನಾಯ್ಕ ಅಂತ. ಭಾರಿ ಗೊತ್ತಿನ ಎಮ್ ಎಲ್ ಎ ನಿಂದಿರ್ಸೋದು, ಒಂದು ಅವಕಾಶ ಮಾಡಿ ಕೊಡ್ರಿ. ನಮಸ್ತೆ ಅಮ್ಮ, ಆರಾಮಿದ್ಯಾ? ನಾನು ನೋಡಮ್ಮ ಭರತ್ ನಾಯ್ಕ ಅಂತ. ಭಾರಿ ಗುರ್ತಿಂದ ಎಮ್ ಎಲ್ ನಿಂದಿರೋದು. ನಿನಗೆ 4,000 ಸಂಬಳ ಇರುತ್ತೆ ಪಾರ್ಟಿಯಿಂದ, ಮುದುವರ ಸಂಬಳ. ಏನಮ್ಮ ರೈಟ್, ಕರೆಂಟ್ ಬಿಲ್ ಫ್ರೀ ಇರ್ತತೆ, ಫಸ್ಟ್ ಏಡ್ ಫ್ರೀ ಇರ್ತತೆ. ಇವಾಗ ಕೂಡ 800,000 ರೂಪಾಯಿ ಏನಕ್ಕೆ ಆಗ್ತತೆ? ಅದಕ್ಕಾಗಿ 4,000 ಸಂಬಳ ಇರ್ತತೆ. ಒಂದು ಸಾರಿ ಈ ಸಾರಿ ಭಾರಿ ಗುರ್ತಿ ಹೊರಟು ಹಾಕ್ತೀವಿ. ಏನಮ್ಮ ಬರಲಮ್ಮ? ರೈಟ್ ರೈಟ್, ಆಗಿ ನಂಬರ್ ಐತಿ ಇದ್ರ ನಂಬರ್. ಎಲ್ಲ ನನಗೆ ಪರಿಚಯ ಆದ್ರೆ ಬಿಡ್ರಿ, ಫುಲ್ ಕ್ಲೋಸ್. ಇನ್ನ 9 ಗಂಟೆ ಆಗ್ಲಿ ನೋಡ್ರ, ಫಸ್ಟ್ ಟಿಫನ್ ಮಾಡಿದ್ರು ಅಡಿಡಕ್ಲಿ ಅವ್ರ ಬರ್ತು ಹೌದ್ರ? ಹಾ ಗೊತ್ತು ನಮ್ಗೆ, ಹೇಳಿದ್ವ ಎಲ್ಲಾರು ಮಾತಾಡ್ಸ್ಬೇಕಪ್ಪ ನಾವು. ಇಲ್ಲ ಪರವಾಗಿಲ್ಲ ನೋಡ್ರಿ, ನಾ ಪಾದಯಾತ್ರೆ ಹೊಂಟ್ಬಿಟ್ಟಿನಿ, ಒಂದ್ಸಲ ಕೂತ್ರ ಮತ್ತೆ ಕೂಡ್ಬೇಕಂತ. ದಯಮಾಡಿ ಭರತ್ ನಾಯ್ಕ ಒಂದ್ ಅವಕಾಶ ಮಾಡಣ. ಕಾಳ್ನಾರ್ದ್ರು ಹೇಳ್ಬೇಕು ಯಾರು ನಮ್ಮ ಅಡ್ವೆಂಚರ್ ಮಾಡಿಲ್ಲ ನೋಡ್ರೆ. ನಾನು ಭರತ್ ನಾಯ್ಕ ಅಂತ, ಹಳೆಕೋಟೆ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ವಿ, ನೆಕ್ಸ್ಟ್ ಎಮ್ ಎಲ್ ಎ ಕಂಟೆಸ್ಟ್ ಮಾಡ್ತಿದ್ದೀನಿ.
ಒಂದು ಅವಕಾಶ ಮಾಡ್ರಿ ಸರ್ ದಯಮಾಡೋಣ. ಇದ್ರ ಎಲ್ಲ ಅದಾವ ಅಜೆಂಡಾ ನಮ್ಮ ನೋಡ್ರಿ. ದಯಮಾಡೋಣ. ಏನ್ ನಂಬರ್ ತಗೋಣ? ಥ್ಯಾಂಕ್ ಯು ಕೊಡ್ರಿ. ಮುಗ್ಧ ಮನಸ್ಸುಗಳು ಬಸವಣ್ಣ. ಬದಲಾವಣೆ ಮಾಡ್ತಾರ ಸ್ವಲ್ಪ ತಾಲೂಕು. ಥ್ಯಾಂಕ್ ಯು. ಹಾ ಬರ್ಕೋಮ್ಮ. ಬೆಂಗಳೂರು ಅಂತಲ್ಲಿ ವರ್ಕ್ ಮಾಡೋದು ಬಹಳ ಸುಲಭ ಆಯ್ತ. ಹೌದೌದು. ಒಂದೇ ಲೈನ್ ಇರ್ತಾವಲ್ಲ, ಒಂದು 10 ಕಿಲೋಮೀಟರ್ ಸರ್ಕಲಾಗಿ ಇರ್ತಾವ. ಬಂದಿದ್ರಮ್ಮ ನಮ್ಮ ಹುಡುಗರು? ಅಮ್ಮ ನಾನೇ ಅಮ್ಮ ದರಪ್ಪ ನಾಯ್ಕ ಅಂತ. ಹ್ಞೂ, ಎಮ್ ಎಲ್ ಎ ಇದ್ದಿತ್ತು ನಾನೇಕ. ಒಂದು ಅವಕಾಶ ಮಾಡ್ಯಾಮ ಸರ್, ಭಾರಿ ಗುರುತು ಅಪ್ಪ. ಆಯ್ತು ಅಮ್ಮ. ನಮ್ಮ ಹುಡುಗರು ಬಂದಿರ್ಬೇಕು ಅನ್ಸುತ್ತಲ್ಲ ಆಗ್ಲೇ ಸರ್, ಭಾರಿ ಗುರುತು ಕಂಟೆಸ್ಟ್ ಮಾಡ್ತಿದ್ದೀನಿ. ನಮ್ಗೆ ಒಂದು ದಯಮಾಡಿ ಒಂದು ಅವಕಾಶ ಕೊಡಿ ಅಂತ ಮನೆ ಮನೆ ಪ್ರಚಾರ ಮಾಡ್ತಿದ್ದೀನಿ. ಶಿವರೂಪ ತಾಲೂಕು ದಯಮಾಡಿ ಒಂದು ಅವಕಾಶ ಮಾಡಿ ಪ್ಲೀಸ್. ಇರ್ರಿ, ನಾವು ಬಿಜೆಪಿಯವರಿಗಿರೋಣ, ಕಾಂಗ್ರೆಸ್ ಇರೋಣ, ಬಟ್ ಏನಂದ್ರೆ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀನಿ. ಆಮೇಲೆ ನಮ್ಮ ತಮ್ಮಲ್ಲಿ ಎಲ್ಲ ಸಮುದಾಯಗಳನ್ನ ಕೇಳ್ಕೊಂಡ್ರೆ ಯಾರಿಗಾದ್ರೂ ಎಷ್ಟಿಗಳಿಗೆ ಹಾಕೊಟ್ಟಿವಿ. ಇನ್ನೊಂದು ಟರ್ಮ್ ಇದೆ ಅಷ್ಟೇ, ಆಗಿ ಇನ್ನೊಂದು 5 ವರ್ಷ. ನೀವು ದಯಮಾಡಿ ಇಷ್ಟು ವರ್ಷ ಹಾಕಿದ್ರಿ, ಅವರು ನೋಡಿದ್ರಿ ಅವ್ರು ಯಾವ ಥರ ಅಡ್ಮಿಷನ್ ಮಾಡಿದಾರೆ ಅಡ್ಮಿನಿಸ್ಟ್ರೇಷನ್. ನಾವೇನು ಮಾಡ್ತೀವಿ, ಒಂದು ಅವಕಾಶ ಪಕ್ಷ ನೋಡ್ಬೇಡ್ರಿ ಸರ್, ಕರಪ್ಟ್ ನಾಯ್ಕಿ ಒಂದು ಅವಕಾಶ. ಥ್ಯಾಂಕ್ ಯು ರೀ. ಹಾಂ.
ನೋಡು ಎಲ್ಲ ನೋಡು. ಯಾವ ಮಾಡಿದ್ದ ರಾಜರ್ ಮಾಡಿದ್ದ ಅಲ್ಲ ರಾಘವ ರೆಡ್ಡಿ. ಹ್ಮ್ ಸರಿ ಸರಿ ನಾನು ಲೈವ್ ಇಟ್ಟಿದ್ದೀನಿ ಆಮೇಲೆ ಮಾಡ್ತೀನಿ. ಹ್ಮ್ ನಾವು ಬಾತ್ರೂಮ್ ಹೋಗಬೇಕು. ಹ್ಮ್ ಯಾರು ಹೋಗಿದ್ದು ಸರಿ ಸರಿ ಜಾಸ್ತಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀನಿ. ಒಂದು ವರ್ಷ ಮಾಡಿರಿ ಸರ್. ಏನು ಸರ್ ಹುಡೆಗಾಲ್ದವ್ರು ಹುಡೆಗಾಲ್ದವ್ರು ಹೊಸ್ತಾಗಿ ಇಟ್ಕೊಂಡಿದ್ದಾರೆ ಇವಾಗ. ಹ್ಮ್ ಇಲ್ಲಿ ಹಳೆಕೋಟೆ ಜಿಲ್ಲಾ ಪಂಚಾಯತ್ ಮೆಂಬರ್ ಇದೀವಮ್ಮ ನಾವು. ನೆಕ್ಸ್ಟ್ ಎಮ್ ಎಲ್ ಎ ನಿಂತಿರ್ತಾ ಇದೀವಿ ಅಮ್ಮ. ಒಂದು ಅವಕಾಶ ಮಾಡಿರಿ ಮತ್ತೆ. ಹಿಂದೆ ದಿನ ಇದ್ದವ್ರು ಇರ್ತಾರೆ ನಾವು ಒಕ್ಕಲ್ತನ ಮಾಡ ಯಾವಾಗ ಗೊತ್ತಿಲ್ಲ ಅಂತಾರು ನಮ್ಮ ಬರ್ತೀವಿ. ಇನ್ನ ಇಟ್ಟ ತಾಯಿ ಮನೆಗೆ ಬರಕ್ಕೆ ಇವತ್ತು ನಾಳೆ ನಾಲ್ಕು ಸಾಮಾರ ಗುರುವಾರ ಬೆಳಿತಾರ ಹಿಂಗ ಕಾಯಕಾಯಿ ಇವಾಗಗಳೆಲ್ಲ ನಾವು ಮಾಡ್ಕೊಂಡು ಅವ್ರಿಗೆಲ್ಲ ಬೀಳೋ ಯಾರಿಗೆ ಹಾಕದ ಯಾರಿಗೆ ಬಿಡೋದಮ್ಮ ನಾಯ್ಗೆ ಶಾಂತಿ ಕಾಪಾಡೋದಕ್ಕೆ ಹಾಕ್ಬೇಕಮ್ಮ. ಶಾಂತಿ ಕಾಪಾಡೋದು ನಾವೇನಂದ್ರಮ್ಮ ಹೇಳೋದು ತಾಲೂಕ್ನಾಗೆ ಸಣ್ಣ ಪುಟ್ಟ ತಪ್ಪ ಆಗ್ತಾ ಇರ್ತದೆ ಅವ ಬರೀ ಕೇಸುಗಳಾಕಿ ಹಿಂಸೆ ಮಾಡಿ ಅವ್ರಿಗೆ ಕೇಸ್ ಹಾಕೋದ್ರಿಂದ ರಾಜಕಾರಣಿಗಳು ಕೇಸ್ ಹಾಕ್ತಾರೆ. ಬಟ್ ಅವ್ರ ಹಿಂದೆ ಹೆಣ್ಮಕ್ಳು ಸಣ್ಣ ಮಕ್ಕಳು ಅವ್ರ ಶಾಪ ಕಟ್ಟ ತಂಬೋದು ಆಲೋಚನೆ ಮಾಡೋದು ಅವ್ರಿಲ್ಲ ಕೇಸ್ ಹಾಕ್ತಾರೆ.